ಅಪ್ಪು ನನ್ನ ಚಿಕ್ಕಪ್ಪ ಅಲ್ಲ ಫ್ರೆಂಡ್ ಎಂದು ಹೇಳಿಕೊಂಡು ಓಡಾಡುತ್ತಿದ್ದ ಶಿವಣ್ಣನವರ ಮಕ್ಕಳು ಅಪ್ಪು ನುಡಿ ನಮನ ಕಾರ್ಯಕ್ರಮಕ್ಕೆ ಬರದಿರಲು ಕಾರಣವೇನು ಗೊತ್ತಾ? ಹೌದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ಕರ್ನಾಟಕ ಸರ್ಕಾರ ಹಾಗೂ ಚಿತ್ರರಂಗ ಮತ್ತು ಕುಟುಂಬಸ್ಥರೆಲ್ಲರೂ ಸೇರಿ ಕರ್ನಾಟಕದ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರಿಗೆ ಗೀತ ನಮನ ಹಾಗೂ ನುಡಿ ನಮನ ಸಲ್ಲಿಸಬೇಕು ಎಂದು ಎಂಬ ಯೋಜನೆಯನ್ನು ಮಾಡಿ ಮೊನ್ನೆಯಷ್ಟೇ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಚಿತ್ರರಂಗ ಗಣ್ಯಾತಿ ಗಣ್ಯರು ಆ ಸರ್ಕಾರಿ ಅಧಿಕಾರಿಗಳು ಹಾಗೂ ಕುಟುಂಬಸ್ಥರೆಲ್ಲರೂ ಹಾಜರಿದ್ದರು. ಆದರೆ ಎಲ್ಲೆಡೆ ಅಪ್ಪು ನನ್ನ ಚಿಕ್ಕಪ್ಪ ಅಲ್ಲ ಫ್ರೆಂಡ್ ಎಂದು ಹೇಳಿಕೊಂಡು ಓಡಾಡುತ್ತಿದ್ದಂತಹ ಶಿವಣ್ಣ ಅವರ ಇಬ್ಬರು ಮಕ್ಕಳು ಬಾರದೇ ಇರುವುದು ಅಭಿಮಾನಿಗಳಿಗೆ ಬೇಸರವನ್ನುಂಟು ಮಾಡಿದೆ. ಹಾಗಾದರೆ ಶಿವಣ್ಣ ಅವರ ಇಬ್ಬರು ಮುದ್ದಾದ ಮಕ್ಕಳಾದ ನಿರುಪಮ ಮತ್ತು ನಿವೇದಿತ ಕಾರ್ಯಕ್ರಮಕ್ಕೆ ಬಾರದಿರಲು ಕಾರಣವೇನು ಎಂದು ಈ ವೇಳೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಹೌದು, ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗಿಲ್ಲ ಎಂಬ ಸುದ್ದಿಯನ್ನು ತಿಳಿದ ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ಚಿತ್ರರಂಗದ ಗಣ್ಯಾತಿ ಗಣ್ಯರು ಹಾಗೂ 10 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ತನ್ನ ನೆಚ್ಚಿನ ನಟನ ಅಂತಿಮ ದರ್ಶನ ಪಡೆದುಕೊಂಡರು. ಅಲ್ಲದೆ ಒಂದು ಸರ್ವೆಯ ಪ್ರಕಾರ ಅಪ್ಪು ಅಂತಿಮ ದರ್ಶನ ಪಡೆಯಲು ಬಂದವರ ಸಂಖ್ಯೆ ಗಾಂಧೀಜಿಯವರ ಅಂತಿಮ ದರ್ಶನ ಪಡೆಯಲು ಬಂದವರಿಗಿಂತ ಹೆಚ್ಚು ಎಂಬ ದಾಖಲೆಯೂ ಕೂಡ ಸೃಷ್ಟಿಯಾಗಿದೆ. ಹೀಗೆ ನೀವೆಲ್ಲರೂ ಶಿವಣ್ಣ ಅವರ ಇಬ್ಬರು ಮಕ್ಕಳಾದ ನಿರುಪಮ ಮತ್ತು ನಿವೇದಿತ ಅವರ ಅಂತಿಮ ದರ್ಶನ ಪಡೆಯಲು ಬಂದಿರುವುದನ್ನು ಗಮನಿಸಿರುತ್ತೀರಿ. ಆದರೆ ಇವರಿಬ್ಬರು ನುಡಿನಮನೆ ಕಾರ್ಯಕ್ರಮಕ್ಕೆ ಬಾರದಿರುವುದು ಅಭಿಮಾನಿಗಳಿಗೆ ಬಹಳನೇ ಬೇಸರವನ್ನು ಉಂಟು ಮಾಡಿದೆ. ಹೌದು, ನಿರುಪಮ ಅವರ ಆರೋಗ್ಯದ ಸ್ಥಿತಿ ಸರಿಯಿಲ್ಲದ ಕಾರಣ ಆಕೆ ಮನೆಯಲ್ಲಿ ಬೆಡ್ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರೆ. ಹಾಗೆ ಎರಡನೇ ಮಗಳಾದ ನಿವೇದಿತ ನಾನು ನನ್ನ ಪ್ರೀತಿಯ ಚಿಕ್ಕಪ್ಪನ ಕಾರ್ಯಕ್ರಮದಲ್ಲಿ ಕೇವಲ ಅವರ ಡ್ಯಾನ್ಸ್ ಹಾಗೂ ತರಲೆ ತಮಾಷೆಗಳನ್ನು ಮಾತ್ರ ನೋಡಲು ಇಷ್ಟಪಡುತ್ತೇನೆ. ಆದರೆ ಅವರು ಇಲ್ಲದ ಕ್ಷಣಗಳನ್ನು ಮೆಲುಕು ಹಾಕುವ ಸಂದರ್ಭವನ್ನು ನನ್ನ ಕೈಯಲ್ಲಿ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಬರಲಿಲ್ಲ, ಕ್ಷಮಿಸಿ ಎಂದು ಅಭಿಮಾನಿಗಳಲ್ಲಿ ಕೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ ಅನ್ನು ತಿಳಿಸಿ. ಹಾಗೆ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ.